ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ಸ್ನೇಹಿತರೆ, ಹೆಂಗ್ ಪುಂಗ್ಲಿ, ಹೆಂಗಾದ್ರೂ ಪುಂಗಿ ಕೇಳೋದಕ್ಕೆ ನಾವೆಲ್ಲ ಎರಡಿದ್ದೀವಿ. ಈ ವಿಚಾರವಾಗಿ ಮಾತಾಡೋದಕ್ಕೆ ಇವತ್ತು ನಾನು ನಿಮ್ಮ ಜೊತೆಗಿದ್ದೇನೆ. ಚಕ್ರವರ್ತಿ ಸೂಲಿಬಲಿಯವರು ಭಾಷಣದಲ್ಲಿ ಸುಳ್ಳು ಹೇಳ್ತಾರಾ, ಚಕ್ರವರ್ತಿ ಸೂಲಿಬಲಿಯವರು ಹೆಂಗಾದ್ರೂ ಪುಂಗ್ತಾರಾ, ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇದೆ. ಹೆಂಗ್ ಪುಂಗ್ಲಿ ಅಂತಕ್ಕಂಥ ಒಂದು ಟ್ರೋಲ್ ಇವಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಚಕ್ರವರ್ತಿ ಸೂಲಿಬಲಿಯವರ ಕಾಲನ ಹೇಳ್ತಕ್ಕಂಥ ಕೆಲಸ ನಡೀತಾ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ಇದ್ರ ಹಿಂದೆ ಯಾರ ಕೈವಾಡ ಇದೆ, ಚಕ್ರವರ್ತಿ ಸೂಲಿಬಲಿಯವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಹಾಗಾದ್ರೆ ನಿಜಕ್ಕೂ ಚಕ್ರವರ್ತಿ ಸೂಲಿಬಲಿಯವರು ಸುಳ್ಳು ಹೇಳಿದಾರ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನಾನು ಇವತ್ತು ನಿಮಗೆ. ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನ್ ಮಾಡಬೇಕು ಅನ್ನೋದಾದ್ರೆ, ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹೆಂಗ್ ಪುಂಗ್ಲಿ ಇದ್ರ ಬಗ್ಗೆ, ಈ ಟ್ರೋಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸ್ನೇಹಿತರೆ, ಗುಜರಾತ್ ಅಲ್ಲಿ ಪವರ್ ಕಟ್ಟೆ ಆಗೋದಿಲ್ಲ, ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಆಗಿರ್ಬೋದು, ಒಂದು ಡ್ರೋನ್ ಬಗ್ಗೆ ಆಗಿರ್ಬೋದು, ಹಾಗೇನೆ ಬುಲೆಟ್ ಟ್ರೈನ್ ಬಗ್ಗೆ ಆಗಿರ್ಬೋದು, ಹೀಗೆ ಹಲವಾರು ವಿಚಾರಗಳಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರು ಅಂದ್ರೆ ವಿಜಯ್ ಮಲ್ಯ ವಿಚಾರವಾಗಿರ್ಬೋದು, ಕಪ್ಪು ಹಣದ ಬಗ್ಗೆ ಆಗಿರ್ಬೋದು, ಹೀಗೆ ಹಲವಾರು ವಿಚಾರಗಳಲ್ಲಿ ಅವರು ತಮ್ಮ ಭಾಷಣದಲ್ಲಿ ಸಿಕ್ಕಾಪಟ್ಟೆ ಪುಂಗಿದ್ದಾರೆ ಅಂತ ಹೇಳಿ ಟ್ರೋಲಿಗರು ಇವಾಗ ಟ್ರೋಲ್ ಅನ್ನ ಮಾಡ್ತಾ ಇದ್ದಾರೆ. ಈ ಟ್ರೋಲ್ನ ನೋಡಿರ್ತಕ್ಕಂಥ ಬಹಳಷ್ಟು ಜನ ಇದು ನಿಜಾನ ಸುಳ್ಳ ಅಂತಕ್ಕಂತ ಹೇಳಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಚ್ ಮಾಡಿ ಆ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ. ಹಾಗಾದ್ರೆ ಆ ವಿಡಿಯೋಗಳು ಯಾವುದು, ಅವ್ರು ನಿಜಕ್ಕೂ ಸುಳ್ಳು ಹೇಳಿದಾರ, ಅವ್ರು ಪುಂಗ್ತಾರ, ಇದ್ರ ಬಗ್ಗೆ ನೀವೇ ನೋಡಿ ಈ ವಿಡಿಯೋನ. ಇಂಥವ್ರು ಅಂತ ಯಾರೋ ಒಬ್ಬರ ವಿಡಿಯೋ ಕಳಿಸಿದ್ರು. ಒಬ್ಬ ವ್ಯಕ್ತಿ ಒಂದು ಅಂಗಡಿ ತೆರೆದಿದ್ನಂತೆ, ಚಿಕ್ಕ ಅಂಗಡಿ, ಅದ್ರ ಎದುರುಗಡೆ ಒಂದು ದೊಡ್ಡ ಬಿಗ್ ಬಜಾರ್ ತರದ ಒಂದು ಮಾಲ್ ಬಂತಂತೆ. ಆ ಮಾಲ್ ನಲ್ಲಿ ಬರದ್ರಂತೆ ಅವರು, ನಮ್ಮ ಹತ್ರ ತುಪ್ಪ 1 ಕೆಜಿಗೆ 280 ರೂಪಾಯಿ, ಎದುರುಗಡೆ 300 ರೂಪಾಯಿ ಅಂತ ಲೆಕ್ಕ ಅವ್ರದ್ದು, ಪರ್ ಕೆಜಿ 300 ರೂಪೀಸ್ 280 ಅಂತ ಬರದ್ ನಂತ. ಈ ಅಂಗಡಿಯವನಿಗೆ ಕೋಪ ಬಂತು. ನೆಕ್ಸ್ಟ್ ಡೇ 260 ಅಂತ ಬರ್ದ ಅವ್ನು, 240 ಅಂತ ಬರ್ದ ಇವನ್, 220 ಅಂತ ಬರ್ದ ಅವ್ನು, 200 ಅಂತ ಬರ್ದ ಇವನ್, 180 ಅಂತ ಬರ್ದ. ಫೈಟು. ಯಾರೋ ಒಬ್ಬ ಕಸ್ಟಮರ್ ತಲೆ ಕೆಡ್ತಂತೆ, ಲೈ ಅವ್ರು ದೊಡ್ಡವರು ಕಣ, ಲೈ ಒಂದ್ರಲ್ಲಿ ಕಳ್ಕೊಂಡ್ರು ಇನ್ನೊಂದ್ರಲ್ಲಿ ಗಳಿಸ್ಕೊಡ್ತಾರೆ, ನೀನ್ ಯಾಕೋ ಸಾಹಿತ್ಯ ಅಂದ್ರೆ. ಇವನ್ ಸೈಲೆಂಟ್ ಆಗಿ ಹೇಳದಂತೆ, ನಾನ್ ತುಪ್ಪ ಮಾರದೇ ಇಲ್ಲ ಕಣ, ಸುಮ್ನೆ ಬೋರ್ಡ್ ಅದು. ತುಪ್ಪ ಮಾರಿದ್ರೆ ತಾನೇ ಪ್ರಾಬ್ಲಮ್, ನಾನು ತುಪ್ಪ ಮಾರೋದಿಲ್ಲ, ಅವ್ನು ಸಾಯಿಲಿ ಬಿಡು, ಅವನೇನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೇನಾಗದಿದೆ ಅಂತ. ಸೊ ಇವನು ಬೋರ್ಡ್ ಹಾಕೊಂಡೇ ಗೆದ್ಬಿಟ್ಟ ಅಂತ ನನಗೆ ಯಾರೋ ಹೇಳಿದ್ರು, ಇದು ನರೇಂದ್ರ ಮೋದಿ ಅಂತ. ಕಾಂಗ್ರೆಸ್ ಇತ್ತೀಚೆಗೆ ವಿಜಯ್ ಮಲ್ಯ ಮಾತಾಡೋದನ್ನೇ ಬಿಟ್ಟುಬಿಟ್ಟಿದೆ. ಯಾಕೆ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ವಿಜಯ್ ಮಲ್ಯ ಭಾರತಕ್ಕೆ ವಾಪಸ್ ಬರ್ಲಿಕ್ಕಿದ್ದಾನೆ. ಗೊತ್ತಿರಲಿ ಮಿತ್ರರೇ, ವಿಜಯ್ ಮಲ್ಯನ ಹಿಡ್ಕೊಂಡು ಬರಬೇಕು ಅಂತ ನರೇಂದ್ರ ಮೋದಿ ಈ ದೇಶದ ಎಲ್ಲ ಏಜೆನ್ಸಿಗಳನ್ನ ಲಂಡನ್ಗೆ ಕಳಿಸಿ, ಲಂಡನ್ನಿನ ಕೋರ್ಟಿನಲ್ಲಿ ವಿಜಯ್ ಮಲ್ಯ ವಿರುದ್ಧವಾಗಿ ವಾದ ಮಂಡಿಸಿ, ಕೊನೆಗೆ ಲಂಡನ್ನಿನ ಪ್ರಧಾನಿಯಾಗಿರುವಂತ ತೆರೆಸಾ ಮೇ ಒಂದ್ಸಲ ಭೇಟಿ ಮಾಡಿ ವಿಜಯ್ ಮಲ್ಯನ ಏನಾದರೂ ಬಿಟ್ಕೊಡ್ಲಿಲ್ಲ ಅಂತಂದ್ರೆ ಇಂಗ್ಲೆಂಡ್ಗೆ ಹೇಗೆ ಪಾಠ ಕಲಿಸಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಎಚ್ಚರಿಕೆ ಕೊಟ್ಟು ಬಂದ ನಂತರ ಇಂಗ್ಲೆಂಡಿನ ಕೋರ್ಟ್ ವಿಜಯ್ ಮಲ್ಯನ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತು ಅವನು ಹೈಯರ್ ಕೋರ್ಟ್ಗೆ ಹೋದ. 4 ದಿನಗಳ ಹಿಂದೆ ಹೈಯರ್ ಕೋರ್ಟ್ ಹೇಳಿದೆ ವಿಜಯ್ ಮಲ್ಯನ ಕರ್ಕೊಂಡು ಹೋದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಸರ್ಕಾರ ಇನ್ ಡಿಸೈಡ್ ಮಾಡಬೇಕು ಅಂತ. ವಿಜಯ್ ಮಲ್ಯ ಎಲೆಕ್ಷನ್ ಮುಗಿಯೋಕ್ಕಿಂತ ಮುಂಚೆ ನಮ್ಮ ಎದುರಿಗೆ ಬಂದು ನಿಂತರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ನರೇಂದ್ರ ಮೋದಿ ಮಾಡಿದ ಕೆಲಸ ಹೇಳಿದ್ರಲ್ಲ ನರೇಂದ್ರ ಮೋದಿ. ಬುಲೆಟ್ ಟ್ರೈನ್ ಅಂದ್ರೆ ಏನ್ ಗೊತ್ತೇನು, ಗಂಟೆಗೆ 200 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುವಂತದ್ದು. ಮಂಗಳೂರಿನಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಬಿಟ್ಟಿದ್ದಾರೆ, ಅದು 7 ಗಂಟೆಗೆ ಹೊರಡುತ್ತೆ, ಮಾರನೇ ದಿನ ಬೆಳಿಗ್ಗೆ 9 ಗಂಟೆಗೆ ಬೆಂಗಳೂರು ಮುಟ್ಟಿದ್ರೆ ನಮ್ ಪುಣ್ಯ. 14 ಗಂಟೆಗಳ ಪ್ರಯಾಣ, ಬಸ್ ನಲ್ಲೇ 7 ಗಂಟೆಗೆ ಪ್ರಯಾಣ ಮುಗಿಯುತ್ತೆ, ಟ್ರೈನ್ ನಲ್ಲಿ 14 ಗಂಟೆ. ಬುಲೆಟ್ ಟ್ರೈನ್ ಅಂದ್ರೆ ಏನ್ ಗೊತ್ತೇನು, ಗಂಟೆಗೆ 200 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುವಂತದ್ದು. ಮಂಗಳೂರಿನಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಬಿಟ್ಟಿದ್ದಾರೆ, ಅದು 7 ಗಂಟೆಗೆ ಹೊರಡುತ್ತೆ, ಮಾರನೇ ದಿನ ಬೆಳಿಗ್ಗೆ 9 ಗಂಟೆಗೆ ಬೆಂಗಳೂರು ಮುಟ್ಟಿದ್ರೆ ನಮ್ ಪುಣ್ಯ. 14 ಗಂಟೆಗಳ ಪ್ರಯಾಣ, ಬಸ್ ನಲ್ಲೇ 7 ಗಂಟೆಗೆ ಪ್ರಯಾಣ ಮುಗಿಯುತ್ತೆ, ಟ್ರೈನ್ ನಲ್ಲಿ 14 ಗಂಟೆ. ನರೇಂದ್ರ ಮೋದಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದಾಗ ಸ್ವಿಸ್ಸಿನ ಅಧಿಕಾರಿಗಳ ಜೊತೆ ಅಲ್ಲಿನ ಮುಖ್ಯಸ್ಥರ ಜೊತೆ ಮಾತನಾಡ್ತಾ ಕೇಳಿದ್ರು, ನಿಮ್ ದೇಶದ ಬ್ಯಾಂಕ್ ಅಲ್ಲಿ ನಮ್ಮವ್ರು ಸಿಕ್ಕಾಪಟ್ಟೆ ದುಡ್ಡು ಇಟ್ಬಿಟ್ಟಿದಾರಪ್ಪ, ಈ ದುಡ್ಡಿನ ಲಿಸ್ಟ್ ಕೊಡಿ ಅಂತ. ಯಾವ ಬ್ಯಾಂಕ್ ತಾನೇ ಲಿಸ್ಟ್ ಸುಮ್ಮನೆ ಕೊಡುತ್ತೆ? ಆದ್ರೆ ನರೇಂದ್ರ ಮೋದಿ ತುಂಬಾ ಪ್ರಭಾವಿ ಅಂತ ಗೊತ್ತಾದ ತಕ್ಷಣ ಅವ್ರು ಅನ್ಕೊಂಡ್ರು 2019 ಅಲ್ಲಿ ಎಲೆಕ್ಷನ್ ಇದೆ, ಆ ಎಲೆಕ್ಷನ್ ಅಲ್ಲಿ ಈ ಮನುಷ್ಯ ಸೋಲ್ಬೋದೇನೋ, ಅಲ್ಲಿವರೆಗೂ ಟೈಮ್ ತಗೊಳ್ಳೋಣ ಅಂತ ಅವ್ರು ಹೇಳಿದ್ರು. 2019 ಜೂನಿನ ನಂತರ ಯಾರ್ಯಾರು ಇಟ್ಟಿದಾರೋ ಎಲ್ಲ ಕೊಡ್ತೀವಿ ಅಂತ. ಯಾಕೆಂದ್ರೆ ಜೂನಿಗೆ ನೀವು ವಾಪಸ್ ಬಂದ್ರೆ ನೀವು ಬಿಡಲ್ಲ ಅಂತ ಗೊತ್ತಿದೆ, ಅಕಸ್ಮಾತ್ ನೀವು ವಾಪಸ್ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಅವರು ಇದನ್ನು ಕೇಳಲ್ಲ ಅಂತಾನು ಗೊತ್ತಿದೆ. ಹಿಂಗಾಗಿ ಸೇಫರ್ ಸೈಡ್ ಅಲ್ಲಿ ಇರೋಣ ಅಂತ 2019 ಜೂನಿಂದ ಲಿಸ್ಟ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮಿತ್ರರೇ, ಜೂನ್ ಹತ್ರ ಬಂತು ಮತ್ತು ಮೇ ತಿಂಗಳ 26ನೇ ತಾರೀಕಿಗೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ. ಜೂನ್ ತಿಂಗಳ ವೇಳೆಗೆ ಎಲ್ಲ ಲಿಸ್ಟ್ ವಾಪಸ್ ಬಂದು ಕೂತಿರುತ್ತೆ. ಇದು ಸ್ವಿಟ್ಜರ್ಲ್ಯಾಂಡ್ ಮತ್ತು ಭಾರತದ ನಡುವೆ ಆಗಿರುವಂತಹ ಒಪ್ಪಂದ.
ನರೇಂದ್ರ ಮೋದಿ ಎಲ್ಲ ಹಾಸ್ಪಿಟಲ್ ಗಳನ್ನ ತಾವು ನೆಟ್ ಮೂಲಕ ತಮ್ಮ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಇವತ್ ಯಾವ್ಯಾವ ಹಾಸ್ಪಿಟಲ್ ನಲ್ಲಿ ಎಷ್ಟೆಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ಲರು. ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಮಾಡಬೇಕಾಗಿರೋದು ಏನು ಅಂತ ಯೋಚನೆ ಮಾಡಬಲ್ಲರು. ಇದು ನರೇಂದ್ರ ಮೋದಿಯ ಮ್ಯಾಜಿಕ್. ಹಿಂದೂಸ್ತಾನ್ ಗರೀಬ್ ಆದ್ಮಿ 15-20 lakh rupees भी मिल जाएगा. कितने रुपये? परिवोलू एक एक पाई हिंदुस्तान की वापस लाई जाएगी और हिंदुस्तान के गरीबों के लिए काम लाई जाएगी. ಮಿತ್ರ, ಈ ದೇಶದ ಸೈನಿಕರ ಕೈಯಲ್ಲಿ ಇಸ್ರೇಲ್ ನಿಂದ ಇನ್ನು ಮುಂದೆ ಸೂಸೈಡ್ ಡ್ರೋನ್ಸ್ ಗಳು ಬರ್ತವೆ. ಸೂಸೈಡ್ ಡ್ರೋನ್ಸ್ ಅಂದ್ರೆ ಏನ್ ಗೊತ್ತಾ? ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲಿಕ್ಕೆ ಪಾಕಿಸ್ತಾನ ಒಂದ್ ದಾಟ್ ಒಳಗೆ ಹೋಗಿದ್ವಲ್ಲ, ಇನ್ನು ಮುಂದೆ ಹಂಗ ಹೋಗ್ಬೇಕು ಅಂತಿಲ್ಲ. ಕೋಆರ್ಡಿನೇಟ್ಸ್ ಕೊಟ್ಟು GPS ನಲ್ಲಿ ಅದಕ್ಕೆ ಸೆಟ್ ಮಾಡಿ ಯಾವ ಜಾಗದಲ್ಲಿ ಇವ್ರು ಅಡಗಿದ್ದಾರೋ ಆ ಜಾಗವನ್ನು ಹೇಳಿ ಆ ಡ್ರೋನ್ ಕಳಿಸ್ಬಿಟ್ರೆ ಆ ಡ್ರೋನ್ ಅಲ್ಲಿಗೆ ಹೋಗುತ್ತೆ. ಕ್ಯಾಮರಾದ ಮೂಲಕ ಎಲ್ಲಿದ್ದೀನಿ ಅಂತ ಇವ್ರಿಗೆ ತೋರಿಸ್ತಾ ಇರುತ್ತೆ. ಇವ್ರ ಮಕ್ಕಳು ವಿಡಿಯೋಗೆ ಮಾಡದಂತೆ ಕೂತ್ ಜಾಗದಲ್ಲಿ ವಿಡಿಯೋಗೆ ಮಾಡ್ತಾ ಕೂತಿರೋದಷ್ಟೇ. ಅಲ್ಲಿಗೆ ಹೋದ ನಂತರ ಆ ಡ್ರೋನ್ ಗೆ ಇಲ್ಲಿ ಅಟ್ಯಾಕ್ ಮಾಡು ಅಂತಂದ್ರೆ ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಆ ಡ್ರೋನ್ ಬೀಳುತ್ತೆ. ಆ ಡ್ರೋನ್ ಬಿದ್ಮೇಲೆ ಅದರ ಅಕ್ಕಪಕ್ಕದ ಇದ್ದಂತ 3-4 kilometers ಎಲ್ಲವೂ ಮರುಭೂಮಿಯಾಗಿ ಹೋಗ್ಬಿಡುತ್ತೆ. ಆ ತರದ ವ್ಯವಸ್ಥೆ ಇರುವಂತಹ 15 ಡ್ರೋನ್ ಗಳನ್ನ ಇಸ್ರೇಲ್ ಭಾರತಕ್ಕೆ ಕಳಿಸ್ಕೊಡ್ಲಿಕ್ಕಿದೆ. ಇದು ನರೇಂದ್ರ ಮೋದಿ ಮಾಡಿರುವಂತಹ ಯೋಜನೆ ಅಂತವರು ಅಂತ ನೋಡ್ರಲ್ಲ ಸ್ನೇಹಿತರೆ. ಇದು ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು. ಈ ವಿಚಾರವಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಗುಜರಾತ್ ನಲ್ಲಿ ಅವ್ರ ಅಕ್ಕ ಇದ್ರಂತೆ, ಅವ್ರ ಅಕ್ಕನ ಕೇಳಿದಾಗ ಪವರ್ ಕಟ್ ಆಗಿರ್ಲಿಲ್ಲ ಅಂತಕ್ಕಂಥದ್ರ ಬಗ್ಗೆ, ಪವರ್ ಕಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿರೋದ್ರ ಬಗ್ಗೆ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಹಾಗೆನೆ ಈ ಒಂದು ಸೂಸೈಡ್ ಡ್ರೋನ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗೆ ಬುಲೆಟ್ ಟ್ರೈನ್ ಬಗ್ಗೆ ಕೂಡ ಅವ್ರು ಹೇಳಿದ್ರು, ಅದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗೆನೆ ವಿಜಯ್ ಮಲ್ಯ ಅವ್ರ ಬಗ್ಗೆ ಕೂಡ ಹೇಳಿದ್ರು, ಅದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗೆ ಹಲವಾರು ವಿಚಾರಗಳಲ್ಲಿ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಪುಂಗಿದ್ದಾರೆ ಭಾಷಣದಲ್ಲಿ ಅಂತ ಹೇಳಿ ಟ್ರೋಲಿಗರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಬಹಳಷ್ಟು ಜನ, ಬಹಳಷ್ಟು ಖಾಸಗಿ ವಾಹಿನಿಗಳು ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ, ಇದು ಬೇರೆ ಯಾರ್ದು ಕೆಲಸ ಇಲ್ಲ, ಇದು ಯಾವ ಟ್ರೋಲಿಗರು ಸುಮ್ಮನೆ ಮಾಡ್ತಾ ಇಲ್ಲ, ಅವರು ಪೇಮೆಂಟ್ ತಗೊಂಡು ಮಾಡ್ತಾ ಇದ್ದಾರೆ, ಇದಕ್ಕೆ ಹಿಂದೆ ಕಾಂಗ್ರೆಸ್ ನ ಕೈವಾಡ ಇದೆ ಅಂತಕ್ಕಂಥ ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕಾಂಗ್ರೆಸ್ ಇವರ ಬೆನ್ನಿಂದೆ ಬಿದ್ದಿದೆಯಾ ಅಂತ ಕೇಳಕ್ ಹೋದ್ರೆ ಅದ್ರ ಬಗ್ಗೆ ನಾನೇನು ಹೇಳೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ರಾಜಕೀಯ ನಮಗೆ ಬೇಡ, ರಾಜಕೀಯದಷ್ಟು ಹೊಲಸು ಇಲ್ಲೆಲ್ಲೂ ಇಲ್ಲ. ಹಾಗೇನೆ ಬಹಳಷ್ಟು ಜನ ಏನ್ ಹೇಳ್ತಾರೆ, ಚಕ್ರವರ್ತಿ ಸೂಲಿಬೆಲೆ ಒಬ್ರು ಮೋದಿಯ ಬಕೆಟ್, BJPಯ ಬಕೆಟ್, ಹಾಗಾಗಿ ಅವರು ಅದನ್ನ ಮಾತ್ರ ಹೇಳ್ತಾರೆ ಅಂತ ಹೇಳಿ ಅದ್ರ ಪರವಾಗಿ ಮಾತಾಡೋದಾದ್ರೆ, ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಬಹಳಷ್ಟು ಜನ ಯೂತ್ಸ್ ಫ್ಯಾನ್ಸ್ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ. ಅವರು ಅವ್ರದೇ ಆದ ಒಂದು ಯುವ ಸಮೂಹವನ್ನು ಕಟ್ಕೊಂಡು ಏನೋ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇರೋದೇನಪ್ಪ ಅಂದ್ರೆ, ಚಕ್ರವರ್ತಿ ಸೂಲಿಬೆಲೆ ಅವರು ಜೀವನ ಹೆಂಗ್ ನಡೆಸ್ತಾ ಇದ್ದಾರೆ, ಅವ್ರ ಪೇಮೆಂಟ್ ಹೆಂಗ್ ಬರುತ್ತೆ, ಅವ್ರ ಆಸ್ತಿ ಏನು, ಅವ್ರ ಯಾವ ರಾಜ್ಯದವರು, ಹೀಗೆ ಹಲವಾರು ಚರ್ಚೆಗಳು ಬರ್ತಾ ಇದೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಲ್ಲೇ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳೋದು. ಚಕ್ರವರ್ತಿ ಸೂಲಿಬೆಲೆ ಏನು ಹೇಳ್ತಾರೆ, ಅವರು ನೀವು ಟ್ರೋಲ್ ಮಾಡೋದಾದ್ರೆ ಮಾಡಿ, ನನಗೇನು ಅಭ್ಯಂತರ ಇಲ್ಲ, ಆದ್ರೆ ನಾನು ಮಾತ್ರ ನನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಈ ಹೆಂಗ್ ಪುಂಗ್ಲಿ ಅನ್ನೋ ಟ್ರೋಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಚಕ್ರವರ್ತಿ ಸೂಲಿಬೆಲೆ ಅವರು ನಿಜವಾಗ್ಲೂ ಸುಳ್ಳು ಹೇಳ್ತಾರ, ನಿಮ್ಗೇನನ್ಸುತ್ತೆ, ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕರ್ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್, ಗುಡ್ ಬೈ.